ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಡಿ ಕೆ ಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ನಾವು ಇರ್ತಕ್ಕಂಥ ಈ ಸ್ಥಳದಲ್ಲಿ ಬೆಮ್ಮೆಲ್ಲು ನಗರಕ್ಕೆ ಪ್ರವೇಶ ಆಗಿರ್ತಕ್ಕಂಥ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗತಕ್ಕಂಥ ಮುಖ್ಯ ರಸ್ತೆಯಲ್ಲಿ ನಾವೆಲ್ಲ ಇವತ್ತು ಇದ್ದೀರಿ. 1997 ಮತ್ತು 98ರಲ್ಲಿ ಒಟ್ಟು ಟೋಟಲ್ಲು ಈ ಒಂದು ಸ್ಥಳ 17 ಎಕರೆಯನ್ನು ಗೋಲ್ಡನ್ ಪ್ರಾಜೆಕ್ಟ್ ಲಿಮಿಟೆಡ್ ಅಂತಕ್ಕಂಥ ಕಂಪನಿಗೆ ಈ ಒಂದು ನಿಗದಿತವಾಗಿ ಪ್ರದೇಶವನ್ನು ಗುರುತಿಸಲಾಗಿದೆ. ಅದಕ್ಕೆ ಚೇರ್ಮನ್ ಆಗಿರ್ತಕ್ಕಂಥವರು ಪಿ ಸಿ ರೆಡ್ಡಿ ಮತ್ತು ಹರಿಗೋವಿಂದ್ ಅಂತಕ್ಕಂಥವರು, ಡೈರೆಕ್ಟರ್ ಪಿ ಸಿ ರೆಡ್ಡಿ ಹರಿಗೋವಿಂದ್ ಚೇರ್ಮನ್ ಆಗಿರ್ತಕ್ಕಂಥವರು ಈ ಒಂದು 17 ಎಕರೆ ಜಮೀನಿಗೆ. ಆಮೇಲೆ ತದಾದ ನಂತರ ಇವರೆಲ್ಲ ಏನು ಮಾಡ್ತಾರೆ, 1999ರಲ್ಲಿ ಇಲ್ಲಿ ಸಾಧು ಅಂತಕ್ಕಂಥವನಿಗೆ ಈ ಮೇಲು ಉಸ್ತುವಾರಿಯನ್ನು ಈ ಜಮೀನಿನ ಏನು ಐತೆ ವಹಿಸ್ಕೊಡೋದಕ್ಕೆ ಇತ್ತು ಕಂಪನಿಯಲ್ಲಿ ಮೆಂಬರ್ ಆಗಿರ್ತಾನೆ, ಇವರಿಗೆ ವಹಿಸ್ಕೊಡ್ತಾರೆ 1999ರಲ್ಲಿ. ಅದೇ ದೆಸೆಯಲ್ಲಿ ಹಾಗೆ 2007 ಮತ್ತು 2008ರಲ್ಲಿ ಇಲ್ಲಿ ಒಂದು ಪ್ರಾಬ್ಲಮ್ಮು ಕ್ರಿಯೇಟ್ ಆಗ್ತೈತೆ. ಆಂಧ್ರ ಮೂಲದಂಥ 3 ಜನ ವ್ಯಕ್ತಿಗಳು ಮತ್ತು ಅವ್ರ ಜೊತೆಯಲ್ಲಿ ಮಂಜುನಾಥು ಮತ್ತು ಸುನೀಲ್ ದೇವಯ್ಯ ವಸಂತ ನಗರದ ಇಲ್ಲಿರ್ತಕ್ಕಂಥವ್ರವರು ಮತ್ತು ಬೆಮ್ಮಲ್ ನಗರದ ಕಂತು ಈಶ್ವರ್ ಆಮೇಲೆ ವಿಜಯಕುಮಾರ್ ಶಾಂತಿ ನಗರದ ಇವ್ರ ಜೊತೆಯಲ್ಲಿ ಅನೇಕರು ಆಂಧ್ರ ಮೂಲದವರು, ಇವರು 4 ಜನ ಟೋಟಲಾಗಿ 7 ದಿನದ ಮೇಲೆ ಪೊಲೀಸ್ ಸ್ಟೇಷನ್ ಮೇಲೆ ಇಟ್ಲಿರ್ತೈತೆ, ಇದಕ್ಕೆ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡಿರ್ತಾರೆ ಅಂತೇಳಿ. ಮತ್ತು ಇವರೆಲ್ಲ ಸೇರಿ ನಮ್ಮ ಸಾಧು ಅಂತಕ್ಕಂಥವರೆಲ್ಲ ಹೋಗಿ ಪೊಲೀಸ್ ಸ್ಟೇಷನ್ ಮೆಟ್ಲಿರ್ತೈತೆ. ಅದಾದ ನಂತರ ಹೀಗೆ ಅಕ್ರಮ ದಾಖಲೆಗಳ ಬಗ್ಗೆ ಕೇಸು ರಿಜಿಸ್ಟರ್ ಆಗ್ತೈತೆ. ಅದಕ್ಕೆ ಏನು ಮಾಡ್ತಾರಂದರೆ ಇವರೆಲ್ಲ ಸೇರಿಕೊಂಡು ಈ ಮತ್ತು ಪೇಪರ್ಗೆ ಒಂದು ಈ ರೀತಿಯಲ್ಲಿ ನಮ್ಮ ಒಂದು 17 ಎಕರೆ ಈ ರೀತಿಯಲ್ಲಿ ಈ ಒಂದು ಕಂಪನಿಗೆ ನಿಗದಿತವಾಗಿರತಕ್ಕಂಥದ್ದು ಈ ಸ್ಥಳವನ್ನು ಕೊಟ್ಟಿದ್ದ ಸಂದರ್ಭದಲ್ಲಿ ಪತ್ರಿಕೆಗಳ ಪ್ರಕಟಣೆಗೊಂಡಾಗ ಯಾವುದೇ ರೀತಿಯಲ್ಲಿ ಪ್ರಕಟಣೆಯಲ್ಲಿ ಪತ್ರಿಕೆಗಳಲ್ಲಿ ಯಾವುದು ಒಂದೆರಡು ಪೇಪರಲ್ಲಿ ಮಾತ್ರ ಬರ್ತೈತೆ, ಅದು ದಿ ಹಿಂದೂ ಪತ್ರಿಕೆಯಲ್ಲಿ ಬರ್ತೈತೆ. 2013ರಲ್ಲಿ ಹಿಂದೂ ಪೇಪರ್ನಲ್ಲಿ ಪ್ರಕಟಣೆ ಆಗ್ತೈತೆ. ಅದಾದ ನಂತರ ಮತ್ತು ಇದೇ ರೀತಿಯಲ್ಲಿ ಇರುವಾಗ ಇದು ಅವರು ಮಾಡಿರತಕ್ಕಂಥದ್ದು ಅಕ್ರಮ ದಾಖಲೆಗಳು ಸೃಷ್ಟಿ ಮಾಡಿಕೊಂಡು 9 ಸೈಟ್ನ ಮಾಡಿ 9 ಸೈಟಲ್ಲಿ ಇವತ್ತು ನಮ್ಮ ಮುಂದೆ ಕಾಣಿಸ್ತಕ್ಕಂಥದ್ದು ಬಿಲ್ಡಿಂಗ್ಗಳಲ್ಲಿ ಇವತ್ತು ಏನು ನಿವೇಶಗಳು ನಡೆಯುತ್ತೆ, 9 ಮನೆಗಳು ಕಟ್ಟಿದ್ದಾರೆ, 100 ಚಿಲ್ಲರೆ ಸೈಟ್ಗಳೈತೆ. ಇದರಲ್ಲಿ 9 ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅವರು ನಿರ್ಮಾಣ ಮಾಡತಕ್ಕಂಥ ಸಂದರ್ಭ ಆಮೇಲೆ ಅದನ್ನು ಸಹ ಇವರು ಇವತ್ತು ಸಹ ಅದು ಕೋರ್ಟ್ಗಳಲ್ಲಿ ಇರ್ತೈತೆ. ನಮ್ಮ ಡಿ ಸಾಧು ಅಂತಕ್ಕಂಥವರು ಇವತ್ತು ಕೋರ್ಟ್ಗೆ ಅವ್ರು ಕೇಸ್ ಹಾಕಿದರೆ ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಯಾಕಂದರೆ ಇದು ಒಂದು ಕಂಪನಿ ಆಗಿರೋದ್ರಿಂದ ಈಗಿರೋಲ್ಲ, ಇದಿಷ್ಟಕ್ಕೆ ಇದನ್ನು ಹೋಗಬೇಕಾಗಿತ್ತು. ಆಗಿನ ಮಾನ್ಯ ಡಿ ಕೆ ರವಿ ಸಾಹೇಬರು ಅಂದರೆ ಡಿ ಸಿ ಸಾಹೇಬರು ಅವರೇನು ಮಾಡ್ತಾರಂದರೆ ಈ ಜಮೀನು ಬಗ್ಗೆ ನಮ್ಮ ಡಿ ಕೆ ಸಾಧು ಅವರು ಅಪ್ಲಿಕೇಶನ್ಸು ಇದೆಲ್ಲ ಕೊಡ್ತಾರೆ ನನಗೆ ಈ ರೀತಿಯಲ್ಲಿ ಜಮೀನಿನಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಾಗ ತೊಂದರೆ ಆಗ್ತೈತೆ ನನಗೆ, ದಯವಿಟ್ಟು ಇದನ್ನು ಸರ್ವೆ ಮಾಡಿಸ್ಕೊಂಡು ಆಗಬೇಕಂತ ಹೇಳಿದಾಗ ಆಮೇಲೆ ವಿಜಯದೇವ್ ಅಂತಕ್ಕಂಥವರು ಅವರು ವಿಲೇಜ್ ಅಕೌಂಟೆಂಟ್ ಬಂದು ಏನು ಮಾಡ್ತಾರಂದರೆ ಡಿ ಕೆ ರವಿ ಅವರವರ ಸೂಚನೆ ಮೇರೆಗೆ ಬಂದು ಆಮೇಲೆ ಎ ಸಿ ಮತ್ತು ಇವರೆಲ್ಲ ಬಂದು ಅದು ಸಂಬಂಧಪಟ್ಟ ತಹಸೀಲ್ದಾರವರೆಲ್ಲ ಬಂದು ಇದನ್ನೆಲ್ಲ ಸರ್ವೆ ಮಾಡಿ ಸರ್ವೆ ಮಾಡಿದ ಸುತ್ತಳತೆಗಳೆಲ್ಲ ಸರ್ವೆ ಮಾಡಿರ್ತಕ್ಕಂಥದ್ದನ್ನು ಮತ್ತು ಈ ದಾಖಲೆಗಳೆಲ್ಲ ಜಿಲ್ಲಾಧಿಕಾರಿಗಳಿರ್ತಕ್ಕಂಥ ಇದು ಆ ಥರ ಅದು ಮಾಡಿರ್ತಕ್ಕಂಥ ಸರ್ವೆಗಳೆಲ್ಲ ಇವರಲ್ಲೇ ಐತೆ. ಡಿ ಕೆ ಸಾಹೇಬರು ಮಾಡಿರ್ತಕ್ಕಂಥ ಅದೆಲ್ಲ ಆಗ ಕ್ಯಾನ್ಸಲ್ ಎಲ್ಲ ಮಾಡಿಕೊಟ್ಟಿರ್ತಾರೆ. ನಂತರ ಈಗಿರುವಾಗ ಇದನ್ನು ಇದೇ ರೀತಿಯಲ್ಲಿ ಅವರು ಏನು ಇದು ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿಕೊಡ್ತಕ್ಕಂಥವ್ರನ್ನ ಸುಮ್ಮನೆ ಇದ್ರೆ ಸರೋಗ್ತಾ ಇತ್ತು, ಇಲ್ಲಿ ಬಿಡಲಿಲ್ಲ ಆಗಲೂ. ಅದು ಕೂಡ ಮತ್ತೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು ಅದು ಸಹ ಅಲ್ಲಿ ಆವಾಗ ಕೂಡ ಪೊಲೀಸ್ ಸ್ಟೇಷನ್ ಮೆಟ್ಟಲೇ ಇರುತ್ತೈತೆ. ಈಗಿರುವಲ್ಲಿ ರೀಸೆಂಟಾಗಿ 26/2023 ಬೆಳಗ್ಗೆ 9 ಗಂಟೆಗೆ ಇಲ್ಲಿ ಡಿ ಕೆ ಏನು ಹಳ್ಳಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಲೆಕ್ಕಿಕ ಇರ್ತಕ್ಕಂಥ ವಿನಯ್ ಕುಮಾರ್ ಮತ್ತು ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಸರ್ವೇರ್ ಹರೀಶ್ ಇವರು ಇಬ್ಬರು ಬಂದು ಯಾವುದೇ ಕಾರಣಕ್ಕೂ ಇವರಿಗೆ ಮಾಹಿತಿ ಇಲ್ಲ, ಮಾಹಿತಿ ಕೊಟ್ಟಿಲ್ಲ, ಸರ್ವೆ ಮಾಡ್ತಾ ಇದ್ದೀನಿ ಬನ್ನಿ ಅಂತಕ್ಕಂಥದ್ದು ಹೇಳ್ತಾರೆ ಇವರು. ನಮ್ಮ ಸಾಧು ಅವ್ರಿಗೆ ಯಾವುದು ಮಾಹಿತಿ ಕೊಟ್ಟಿಲ್ಲ, ಮಾಹಿತಿ ಕೊಡದಿರೇ ಸರ್ವೆ ಮಾಡಿ ದೌರ್ಜನ್ಯವಾಗಿ ಹೊಸಕಿದ್ದಾರೆ. ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ಸಂಘ ಸಂಸ್ಥೆಯವರು ದಯವಿಟ್ಟು ಸರ್ವೆ ಮಾಡತಕ್ಕಂಥ ಸರ್ವೆ ಮಾಡಿರ್ತಕ್ಕಂಥ ಅಧಿಕಾರಿ ಮತ್ತು ಡಿ ಕೆ ಹಳ್ಳಿಯಲ್ಲಿ ಬಂದಿರತಕ್ಕಂಥ ನೌಕರರಾಗಿರ್ತಕ್ಕಂಥ ಇವರು ಇಬ್ಬರ ಮೇಲೆ ಸರ್ಕಾರದ ಏನು ತಹಸೀಲ್ದಾರು
ಮತ್ತು ಗ್ರಾಮ ಪಂಚಾಯತಿ ಆಗಿರ್ತ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಇವರಿಬ್ಬರ ಮೇಲೂ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು. ಮತ್ತು ಈ ಸ್ಥಳದಲ್ಲಿ ಕೋರ್ಟಲ್ಲಿ ಇನ್ನಿನ್ನು ಕೋರ್ಟಲ್ಲಿ ಐತೆ, ಕೋರ್ಟಲ್ಲಿ ಇರುವಾಗ ಯಾವುದೇ ಕಾರಣಕ್ಕೂ ಈ ರೀತಿಯಲ್ಲೆಲ್ಲ ಈ ಬರೋದು ಜಮೀನಲ್ಲಿ ಅಕ್ರಮ ಬರೋದು ಅವರು ಸರ್ವೆ ಮಾಡೋದು ಈ ರೀತಿಯಲ್ಲೆಲ್ಲ ಮಾಡಬಾರ್ದು. ಅದರಿಂದ ನಮ್ಮ ಸಾಧುವರು ನಾವು ಎಲ್ಲ ಈಗ ನಮಗೆ ಒಂದು ಪತ್ರ ಕೊಟ್ಟಿದ್ದಾರೆ, ಸರ್ ನಮಗೆ ತೊಂದರೆ ಈ ಥರ ಆಗ್ತೈತೆ, ನೀವು ಸಂಘಟನೆಯನ್ನು ಸಹಕಾರ ಮಾಡಿ ಅಂತ ಹೇಳಿದ್ದಾರೆ. ನಾವು ಎಲ್ಲ ಎಲ್ಲ ಸಂಘ ಸಂಸ್ಥೆಗಳನ್ನ ನಮ್ಮ ಸಾವಕಾಶ ಶಂಕರಪ್ಪ ಆಗಿರ್ಬೋದು, ಮತಿಕೊಂಡ ಕೃಷ್ಣ ಆಗಿರ್ಬೋದು, ಇನ್ನೂ ಅನೇಕರು ನಮ್ಮ ಇನ್ನೂ KGPನಲ್ಲಿ ಸಹ ಪಾರ್ಟಿಗಳು ಅವರಲ್ಲಿ ಇದ್ದಾರೆ, ನಮ್ಮ ಜೊತೆಯಲ್ಲೇ ಇದ್ದಾರೆ, ಅವರು ಸಹ ಎಲ್ಲ ನಾವೆಲ್ಲ ಬಂದು ಇವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಕೋರ್ಟಲ್ಲಿರೋದ್ರಿಂದ ಯಾವುದೇ ಕಾರಣಕ್ಕಾಗಲಿ ಈ ಸ್ಥಳದಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ಟೋದಾಗಲಿ ಸ್ಥಳನ ಬಂದು ಅವರು ನಿಗದಿಪಡಿಸ್ಕೊಳ್ಳೋದಾಗಲಿ ಯಾವುದೇ ಕಾರಣಕ್ಕೂ ಮಾಡ್ಬೋದು. ಕೋರ್ಟಲ್ಲಿ ಐತೆ, ಕೋರ್ಟಲ್ಲಿ ನಡೀಲಿ ಏನಾಗ್ತೈತೆ ಆಗಲಿ, ಇವ್ರ ಮೇಲೆ ಇವಾಗ ಇರತಕ್ಕಂಥ ಮನೆ ಕಟ್ಟಿರ್ತಕ್ಕಂಥವರೆಲ್ಲ ಕೋರ್ಟ್ಗೆ ಹೋಗಿದ್ದಾರೆ ಈಗೆಲ್ಲ. ಆ ಕೋರ್ಟಲ್ಲಿ ನಿರ್ಣಯ ಆಗೋವರೆಗೂ ನಾವು ತೀರ್ಮಾನ ಆಗೋವರೆಗೂ ನಾವು ಕೋರ್ಟ್ ನೋಡ್ತೀರಿ ನಾವು. ಅದರಿಂದ ದಯವಿಟ್ಟು ಇಬ್ಬರು ಅಧಿಕಾರಿಗಳ ಮೇಲೂ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡು ಅವರ ಮೇಲೆ ಈ ಬಂದಿರತಕ್ಕಂಥ ಅಧಿಕಾರಿಗಳನ್ನ ಸರ್ಕಾರ ಅವ್ರಿಗೆ ಒಂದು ಪನಿಷ್ಮೆಂಟ್ ಕೊಡಬೇಕಂತ ನಾನು. ಇಲ್ಲಾಂದರೆ ಮುಂದಕ್ಕೆ ನಾವು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ನಮ್ಮ ಸಾಧುವರು ಏನು ಇವತ್ತು ನೀವು ನಮ್ಮ ಜೊತೇಲಿ ಇದ್ದು ನಮ್ಮ ಸಂಘ ಸಂಸ್ಥೆಗಳನ್ನ ಕೈ ಜೋಡಿಸಿ ಅಂತ ಹೇಳಿದರೆ, ಮುಂದಿನ ನಾವು ಹೋರಾಟಗಳು ತಹಸೀಲ್ದಾರ್ ಕಚೇರಿ ಆಗಿರ್ಬೋದು, ಜಿಲ್ಲಾಧಿಕಾರಿಗಳ ಕಚೇರಿ ಆಗಿಬರ್ಬೋದು, ಎಲ್ಲ ನಾವು ಅರ್ಜಿಗಳು ಕೊಡ್ತೀರಿ. ಅರ್ಜಿಗಳು ಕೊಟ್ಟ ನಂತರ ನಮಗೂ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ಮುಂದಿನ ನಮ್ಮದೇನೋ ಒಂದು ಹೋರಾಟ ಮಾಡ್ತೀರಿ ನಾವು.